ಕರ್ನಾಟಕ ಬಂದ ದಿನ ಅಂದ್ರೆ ನಾಳೆ ರಾಜಧಾನಿ ಜನರಿಗೆ ಡಬಲ್ ಶಾಕ್. ಒಂದು ಕಡೆ ಬಿಎಂಟಿಸಿ ಕೆಎಸ್ಆರ್ಟಿಸಿ ಬಸ್ ಇರೋದಿಲ್ಲ, ಅದರ ಜೊತೆ ಜೊತೆಗೆ ಮೆಟ್ರೋ ಸೇವೆಯಲ್ಲೂ ಕೂಡ ವ್ಯತ್ಯಯ ಆಗುವಂತ ಸಾಧ್ಯತೆ ಇದೆ. ಸೆಪ್ಟೆಂಬರ್ 29 ರಂದು ಅಂದ್ರೆ ನಾಳೆ ಶುಕ್ರವಾರ ಕೆಂಗೇರಿ ಚಲಗಟ್ಟ ಮಾರ್ಗದ ಪರಿಶೀಲನೆ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಮೆಟ್ರೋ ವ್ಯತ್ಯಯ ಆಗಬಹುದು. ಮೈಸೂರು ರಸ್ತೆ ಕೆಂಗೇರಿ ನಡುವೆ ಮೆಟ್ರೋ ಸೇವೆ ಇರೋದಿಲ್ಲ. ಹಸಿರು ಮಾರ್ಗದ ರೈಲು ಸೇವೆಗಳಲ್ಲಿ ಬದಲಾವಣೆ ಆಗಬಹುದು. ಮಾಧ್ಯಮ ಪ್ರಕಟಣೆ ಮೂಲಕ ಬಿಎಂಆರ್ಸಿಎಲ್ ಮಾಹಿತಿಯನ್ನು ಕೊಟ್ಟಿದೆ. ಒಂದು ಕಡೆ ನಾಳೆ ಬಂದ್ಗೆ ಸುಮಾರು 1900 ಸಂಘಟನೆಗಳು ಬೆಂಬಲ ಸೂಚಿಸಿದ್ದಾರೆ. ಅದರ ಜೊತೆ ಜೊತೆಗೆ ಬಿಎಂಟಿಸಿ ಇರೋದಿಲ್ಲ, ಕೆಎಸ್ಆರ್ಟಿಸಿ ಇರೋದಿಲ್ಲ. ಮೊನ್ನೆಯ ಬೆಂಗಳೂರು ಬಂದ್ಗೂ ಕೂಡ ಬಿಎಂಟಿಸಿ ಕೆಎಸ್ಆರ್ಟಿಸಿ ಬೆಂಬಲವನ್ನು ಸೂಚಿಸಿತ್ತು. ಅದಾದ ಬಳಿಕ ಕೊನೆಯ ಗಳಿಗೆಯಲ್ಲಿ ನೈತಿಕ ಬೆಂಬಲ ಅಂತ ಮಾತ್ರ ಹೇಳಿದರು. ಆದರೆ ಈ ಬಾರಿ ಆ ರೀತಿಯಾಗಿ ಆಗೋದಿಲ್ಲ. ನಾಳೆ ನಡೆಯುವಂತಹ ಕರ್ನಾಟಕ ಬಂದ್ಗೆ ಬಿಎಂಟಿಸಿ ಕೆಎಸ್ಆರ್ಟಿಸಿಯೂ ಕೂಡ ಬೆಂಬಲ ಸೂಚಿಸ್ತಾ ಇದೆ. ಅಂದರೆ ಬಿಎಂಟಿಸಿ ಕೆಎಸ್ಆರ್ಟಿಸಿಯ ನೌಕರರ ಸಂಘವೂ ಕೂಡ ಬೆಂಬಲ ಸೂಚಿಸ್ತಾ ಇದೆ. ಅದರ ಜೊತೆಗೆ ಕೆಂಗೇರಿ ಚಲಗಟ್ಟ ಮಾರ್ಗದ ಪರಿಶೀಲನೆ ಇರೋದ್ರಿಂದ ಮೈಸೂರು ರಸ್ತೆ ಕೆಂಗೇರಿ ನಡುವೆ ಮೆಟ್ರೋ ಸೇವೆ ಇರೋದಿಲ್ವಂತೆ. ಹಸಿರು ಮಾರ್ಗದ ರೈಲು ಸೇವೆಯಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ, ಆದರೆ ನೇರಳೆ ಮಾರ್ಗದ ರೈಲು ಸೇವೆಯಲ್ಲಿ ಒಂದಷ್ಟು ವ್ಯತ್ಯಯ ಆಗುವಂತಹ ಸಾಧ್ಯತೆ ಇದೆ. ಶಾಂತಮೂರ್ತಿ ಹಾಗೂ ಅಭಿಷೇಕ್ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಮೊದಲಿಗೆ ಶಾಂತಮೂರ್ತಿ ಜಾಯ್ನ್ ಆಗ್ತಾ ಇದ್ರೆ, ಶಾಂತಮೂರ್ತಿ ಒಂದು ಕಡೆ ನಾಳೆ ಕರ್ನಾಟಕ ಬಂದ್ ಆಗ್ತಾ ಇದೆ, ಕರ್ನಾಟಕ ಬಂದ್ ಮೊನ್ನೆ ನಡೆದಂತಹ ಬೆಂಗಳೂರು ಬಂದ್ಗಿಂತ ಹೇಗೆ ಭಿನ್ನವಾಗಿರುತ್ತೆ ಅಂತ ಮೊನ್ನೆ ನಾವು ಗಮನಿಸಿದ್ವಿ. ಒಂದಷ್ಟು ಸಂಘಟನೆಗಳು ಬೆಂಬಲವನ್ನು ಕೊಟ್ಟಿದ್ವು, ಬೆಂಬಲ ಕೊಟ್ಟ ಆದ ನಂತರದಲ್ಲಿ ನೈತಿಕ ಬೆಂಬಲ ಮಾತ್ರ ಅಂತ ಹೇಳಿದ್ವು. ಹಾಗಾಗಿ ಭಾಗಶಃ ಯಶಸ್ವಿ ಅಂತಲೂ ಹೇಳ್ಬೋದು. ಆದರೆ ನಾಳೆ ನಡೆಯುವಂಥ ಕರ್ನಾಟಕ ಬಂದ್ ಈ ಹಿಂದೆ ನಡೆದಂತಹ ಬೆಂಗಳೂರು ಬಂದ್ಗಿಂತ ಹೇಗೆ ಭಿನ್ನವಾಗಿರುತ್ತೆ, ಏನಿರುತ್ತೆ ಏನಿರೋದಿಲ್ಲ ಅಂತ ಶಾಂತಮೂರ್ತಿ. ಎಸ್ ವಾಸುದೇವ್, ನಾಡಿನಲ್ಲಿ ಈಗಾಗಲೇ ಕಾವೇರಿಯ ಕಿಚ್ಚು ಭುಗಿಲೇರಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಏನು ಮೊನ್ನೆಯಷ್ಟೇ ಬೆಂಗಳೂರು ಬಂದ್ ಮಾಡಿ ಜಲ ಸಂರಕ್ಷಣಾ ಸಮಿತಿ ಒಂದು ಯಶಸ್ಸನ್ನು ಕಂಡಿತ್ತು. ಈಗ ನಾಳೆ ಕನ್ನಡ ಒಕ್ಕೂಟದ ವಾಟಾಳ್ ನಾಗರಾಜ್ ಅವರು ಇಡೀ ಸಂಪೂರ್ಣ ಕರ್ನಾಟಕ ಬಂದ್ಗೆ ಕರೆ ನೀಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ 1000ಕ್ಕೂ ಹೆಚ್ಚು ಸಂಘಟನೆಗಳು ಈ ಒಂದು ಕರ್ನಾಟಕ ಬಂದ್ಗೆ ಬೆಂಬಲವನ್ನು ಕೂಡ ಸೂಚಿಸಿವೆ. ನಾಳೆ ಇಡೀ ಕರುನಾಡು ಒಂದು ರೀತಿಯಲ್ಲಿ ಸ್ತಬ್ಧ ಆಗೋ ಮೂಲಕ ಕಾವೇರಿಯ ಪರವಾಗಿ ಒಂದು ಧ್ವನಿ ಎತ್ತುವ ಕೆಲಸವನ್ನು ಮಾಡಬೇಕಾಗಿದೆ. ಈಗ ಸದ್ಯ ಸಂಘಟನೆಗಳು ಕೂಡ ಒಂದು ಬೆಂಬಲವನ್ನು ಸೂಚಿಸುವ ಮೂಲಕ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲೂ ಬಂದ್ನ ಒಂದು ಬಿಸಿ ತಟ್ಟೋ ಸಾಧ್ಯತೆಗಳು ಕಂಡುಬರ್ತಾ ಇರುವಂಥದ್ದು. ಯಾಕಂದ್ರೆ ಈಗ ನಡೆದಂತ ಬೆಂಗಳೂರು ಬಂದ್ ಏನಿತ್ತು, ಇದು ಬರೀ ಬೆಂಗಳೂರು ವ್ಯಾಪ್ತಿಗೆ ಮಾತ್ರ ಸೀಮಿತ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಆ ಬಂದ್ನ ಎಫೆಕ್ಟ್ ಏನಿತ್ತು, ಅದು ಬರೀ ಬೆಂಗಳೂರಿನ ನಗರದ ಒಳಗಿನ ಪ್ರದೇಶಗಳು ಮತ್ತೆ ಸುತ್ತಮುತ್ತ ಇರತಕ್ಕಂಥ ಒಂದಷ್ಟು ಪ್ರದೇಶಗಳಿಗೆ ಮಾತ್ರ ತಟ್ಟಿತ್ತು. ಆದರೆ ನಾಳೆ ನಡೀತಕ್ಕಂಥ ಅಖಂಡ ಕರ್ನಾಟಕ ಬಂದ್ ಏನಿದೆ, ಇದರ ಒಂದು ಎಫೆಕ್ಟ್ ಪ್ರತಿ ಜಿಲ್ಲೆಗಳಿಗೂ ಕೂಡ ತಟ್ಟುವ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಯಾಕಂದ್ರೆ ಆಯಾ ಜಿಲ್ಲೆಗಳಲ್ಲಿ ಒಕ್ಕೂಟಗಳೇನಿದೆ ಮತ್ತು ಸಂಘಟನೆಗಳೇನಿದೆ ಎಲ್ಲರೂ ಸೇರಿ ಏಕಕಾಲದಲ್ಲಿ ಒಂದು ಬಂದ್ ಅನ್ನು ನಡೆಸೋಕೆ ಸಿದ್ಧವಾಗಿರೋದ್ರಿಂದ ಈ ಒಂದು ಪ್ರತಿಭಟನೆಯ ಬಂದ್ ಬಿಸಿ ಆ ರಾಜ್ಯದ ಜನರಿಗೂ ಕೂಡ ತಟ್ಟುವ ಒಂದು ಸಾಧ್ಯತೆಗಳು ಇರುವಂಥದ್ದು. ಇನ್ನು ಪ್ರಮುಖವಾಗಿ ರಾಜ್ಯ ರಾಜಧಾನಿ ಬೆಂಗಳೂರಲ್ಲೂ ಕೂಡ ಈ ಒಂದು ಬಂದ್ ಎಫೆಕ್ಟ್ ತಟ್ತಾ ಇದೆ. ಯಾಕಂದ್ರೆ ಒಂದ್ ಕಡೆ ಬಸ್ಗಳಿರ್ಬೋದು ಮತ್ತೆ ಆಟೋ ಟ್ಯಾಕ್ಸಿಗಳಿರ್ಬೋದು ಎಲ್ಲವೂ ಒಂದು ಬೆಂಬಲವನ್ನು ಸೂಚಿಸಿರ್ತಕ್ಕಂಥದ್ದು ಕರ್ನಾಟಕ ಬಂದ್ಗೆ. ಇದ್ರ ಜೊತೆಯಲ್ಲಿ ಬೆಂಗಳೂರು ಬಂದ್ನಲ್ಲಿ ಒಂದು ಬೆಂಬಲವನ್ನು ವಾಪಸ್ ಪಡೆದುಕೊಂಡಿದ್ದಂಥ ಹೋಟೆಲ್ ಮಾಲೀಕರ ಸಂಘ ಏನಿದೆ, ಇದು ಕೂಡ ನಾಳಿನ ಕರ್ನಾಟಕ ಬಂದ್ಗೆ ಒಂದು ರೀತಿ ಬೆಂಬಲವನ್ನು ಸೂಚಿಸ್ತಾ ಇರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ರಾಜಧಾನಿಯಲ್ಲೂ ಕೂಡ ಬಂದ್ನ ಎಫೆಕ್ಟ್ ನಾಳೆ ಕಾಣಿಸ್ಕೊಳ್ತಾ ಇದೆ. ಇದ್ರ ಜೊತೆಗೆ ಮೆಟ್ರೋ ಸೇವೆ ಏನಿದೆ ಇದರಲ್ಲೂ ಕೂಡ ಈಗ ಬಸ್ ಇಲ್ಲ ಅಂದ್ರೆ ಮೆಟ್ರೋದಲ್ಲಾದರೂ ಪ್ರಯಾಣಿಕರು ಒಂದು ಹೋರಾಟವನ್ನು ಮಾಡ್ತಾ ಇದ್ರು. ಆದ್ರೆ ಒಂದಷ್ಟು ಮಾರ್ಗಗಳಲ್ಲಿ ಅಂದ್ರೆ ಕೆಂಗೇರಿ ಚಲಗಟ್ಟ ಮಾರ್ಗ ಏನಿದೆ ಆ ಒಂದು ಮಾರ್ಗದ ಮೆಟ್ರೋ ಟ್ರೈನ್ಗಳು ಕೂಡ ಒಂದಷ್ಟು ಕಾಲ ವ್ಯತ್ಯಯ ಆಗೋದ್ರಿಂದ ಅದರ ಎಫೆಕ್ಟ್ ಕೂಡ ರಾಜಧಾನಿ ಜನರಿಗೆ ತಟ್ಟೋ ಸಾಧ್ಯತೆ ಇರುವಂತದ್ದು. ಒಟ್ಟಾರೆ ನಾಳಿನ ಒಂದು ಕರುನಾಡ ಬಂದ್ ಏನಿದೆ, ಈ ಒಂದು ಅಖಂಡ ಕರ್ನಾಟಕ ಬಂದ್, ಈ ಒಂದು ಬಂದ್ ಸಾಕಷ್ಟು ಮಟ್ಟದಲ್ಲಿ ಒಂದು ರೀತಿ ಎಫೆಕ್ಟ್ ಅನ್ನು ತಟ್ತಾ ಇದೆ. ಇನ್ನು ರಾಷ್ಟ್ರೀಯ ಹೆದ್ದಾರಿಗಳು ಮತ್ತೆ ಏರ್ಪೋರ್ಟ್ ಏನಿದೆ ಇದನ್ನು ಕೂಡ ನಾವು ಬಂದ್ ಮಾಡ್ತೀವಿ ಅಂತ ವಾಟಾಳ್ ನಾಗರಾಜ್ ಅವರು ಹೇಳ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಅಂತಾರಾಷ್ಟ್ರೀಯ ಪ್ರಯಾಣಿಕರು ಏನಿದ್ದಾರೆ ವಿಮಾನ ನಿಲ್ದಾಣಗಳಿಗೆ ಬರೋರು ಅವ್ರಿಗೂ ಕೂಡ ಬಂದ್ನ ಬಿಸಿ ತಟ್ಟೋ ಸಾಧ್ಯತೆಗಳು ಕಂಡು ಬರ್ತದೆ. ಒಟ್ಟಾರೆ ದೊಡ್ಡ ಮಟ್ಟದಲ್ಲಿ ಒಂದು ಕರ್ನಾಟಕ ಬಂದ್ನ ಎಫೆಕ್ಟ್ ರಾಜ್ಯದ ಜನರಿಗೆ ತಟ್ಟೋ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ವಾಸುದೇವ್. ಓಕೆ ಶಾಂತಮೂರ್ತಿ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.